ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಪೀನಿಯಾ ಟ್ರಾವೆಲರ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ, ಆ್ಯಕ್ಚುಲಿ ನಾನು ಆಲ್ರೆಡಿ ಮನೆ ಬಿಟ್ಟು ಸುಮಾರು ಒಂದು 7 ಕಿಲೋಮೀಟರ್ ಬಂದಿದ್ದೀನಿ. ಎಕ್ಸಾಕ್ಟ್ಲಿ ಇದು ನಾಗರಬಾವಿ, ಯಾ ಹಿಂದೆ ಹೋಯ್ತು ಬಿಡಿಯ ಕಾಂಪ್ಲೆಕ್ಸ್, ಇದು ನಾಗರಬಾವಿ ಸರ್ಕಲ್ಲು. ಈಗ ನಾವು ಚಾಮುಂಡಿ ಬೆಟ್ಟ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ, ಯಾ 3rd of Sunday 2021. ಈ ವಿಡಿಯೋದ ಈ ವರ್ಷದ ಮೊದಲನೆಯ ವಿಡಿಯೋ ಇದು. ಸೊ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ಚಾಮುಂಡಿ ಬೆಟ್ಟ ಕ್ಲೈಮೇಟ್ ಅಲ್ಟಿಮೇಟ್ ಆಗಿದೆ ರೀ. ಸೊ ಆಸ್ ಯು ಆಲ್ ಯು ಕ್ಯಾನ್ ಸಿ, ನಿಮಗೆ ಇನ್ನೊಂದು ವಿಡಿಯೋ ವೈಟ್ ಬರ್ತಾ ಇದೆ. ಸೊ ನನ್ನ ಗಾಡಿ ಕಸ್ಟಮೈಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ, ಅದರದ್ದೊಂದು ಲಾಕ್ ಬರುತ್ತೆ. ಅದು ಮೇ ಬಿ ಈ ವಿಡಿಯೋ ಮುಂಚೆ ಬರ್ಬೋದು, ಇಲ್ಲ ಈ ವಿಡಿಯೋ ಆದಮೇಲೆ ಬರ್ಬೋದು. ಬಟ್ ಬಟ್ ವಿಡಿಯೋ ಬರುತ್ತೆ. ಓಕೆ, ಡೋರ್ ಹಾಕಿಲ್ಲ ಒಬ್ಬರು, ಹೇಳೋಣ. ಡೋರ್ ಡೋರ್ ಡೋ ಡೋರ್ ಎಂಡ್ ಓ ಗಾಯ್, ನೈಸ್ ಗಾಯ್. ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡು ಮೈಸೂರು ರೋಡ್ಗೆ ಕನೆಕ್ಟ್ ಆಗಬೇಕು. ಯಾವುದೋ ಕಾಲ್ ಬೇರೆ ಬರ್ತಾ ಇದೆ. ಓಕೆ, ಲೆಟ್ ಮೀ ಚೆಕ್ ಓಸ್ಬೇಕು. ಓಕೆ, ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದೇ ರೀ ನಾಂಡಹಳ್ಳಿ ಅಂಡರ್ ಪಾಸ್ ನೋಡಿ, ನೈಸ್, ವೆರಿ ನೈಸ್. ಬಟ್ ಫೋಟೋಲ್ಸ್ ಇದೆ, ಯು ಶುಡ್ ಬಿ ಕೇರ್ಫುಲ್. ಯಾರು ಇಲ್ಲಿ ಕಾಯ್ತಾ ಇರ್ತಾರೆ ಪೊಲೀಸ್ ಅವರು. ಓ ಓ ಓ ಓ, ನೋಡಿದ್ರ ಯಾವ ರೇಂಜಿಗೆ ವೇಟ್ ಮಾಡ್ತಾರೆ ಅಂದರೆ, ಸಿಗಾಕೊಂಡ್ರೆ ಮುಗೀತು ಕತೆ ಇಲ್ಲಿ. ಓಕೆ, ಯು ಟರ್ನ್ ಆಯಿತು, ಮೈಸೂರು ರೋಡ್ ಕನೆಕ್ಟ್ ಆದ್ವಿ. ಈಗ ಪ್ರಾಬ್ಲಮ್ ಏನಂದರೆ, ಸಿಕ್ಕಾಬಟ್ಟೆ ಟ್ರಾಫಿಕ್ ರೀ, ಫುಲ್ ಆ್ಯಂಡ್ ಫುಲ್ ಟ್ರಾಫಿಕ್. ನಾರ್ಮಲ್ ಡೇಸಲ್ಲಿ ಬಂದ್ರೆ ಈ ರೋಡ್ ಕ್ರಾಸ್ ಮಾಡೋದು ತುಂಬ ಕಷ್ಟ. ಸೊ ನಾವು ಬಂದಿರೋದು ಸಂಡೇ. ಎಸ್, ಈಗ ರಾಮನಗರದ ಒಳಗಡೆ ಎಂಟ್ರಿ ಆದ್ವಿ. ನೋಡಿ, ಎಂಟ್ರಿ ಆಗಿದ ತಕ್ಷಣ ಲೆಫ್ಟಲ್ಲಿ ರಾಮನ ದೇವಸ್ಥಾನ. ಆ್ಯಕ್ಚುಲಿ ರಾಮನಗರ ಟ್ರಾಫಿಕ್ ಏನು ಅಂಥ ಟ್ರಾಫಿಕ್ ಏನಿಲ್ಲ ಇವತ್ತು. ಮೇ ಬಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಇರುತ್ತೆ ಅನ್ಕೊತೀನಿ. ರಾಮನಗರ ಬೆಟ್ಟಗಳು ನೋಡಿ, ಕಾಣುತ್ತೆ ನಿಮಗೆ. ಆ್ಯಸ್ ಯು ಆಲ್ ಕ್ಯಾನ್ ಸಿ, 1, 2, 3, 4 ಬೆಟ್ಟಗಳು. ಟ್ರಾಫಿಕ್ ಕಡಿಮೆನೇ ಇದೆ ಈಗ ಹೋಗ್ತಾ ಮೈಸೂರಿಗೆ. ಸೊ ರಿಟರ್ನ್ ಬೆಂಗಳೂರು ಬರ್ತಾ ನೋಡೋಣ ಟ್ರಾಫಿಕ್ ಹೇಗಿದೆ ಅಂತ. ಹಾಗೇ ತಲಪತಿ ವಿಜಯ್ ಅವರ ಮೂವಿ ಜಾನ್ 13th ರಿಲೀಸ್, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಸೊ ಯಾ ಎಲ್ಲ ಥಿಯೇಟ್ರ್ಗಳು ಮ್ಯಾಕ್ಸಿಮಮ್ ಈಗ ಓಪನ್ ಇದೆ, 50% ಸೀಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ 13ನೇ ತಾರೀಕಿಗೆ ಸ್ಕ್ರೀನಿಗೆ ಬರಲಿದೆ, ಒಳ್ಳೆ ಮೂವಿ ಅನಿಸುತ್ತೆ. ಸೊ ನಾರ್ಮಲಿ ವಿಜಯ್ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ. ಮೇ ಬಿ ಈ ವರ್ಷದ ಪ್ರಯುಕ್ತ 2021 ಒಳ್ಳೆ ಗುಡ್ ಸ್ಟಾರ್ಟ್ ಅನ್ಕೊತೀನಿ. ಸೊ ಈ ಮೂವಿ ಎಲ್ಲ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಎಂಜಾಯ್ ಮಾಡಿ. ವಾವ್, ಮೈ ಗಾಡ್, ಈಗ ಕಾಣಿಸಿದೆ ಅನ್ಕೊತೀನಿ ಬೆಟ್ಟಗಳು. ಆ್ಯಕ್ಚುವಲ್ ರಾಮನಗರದ ಬೆಟ್ಟ. ಫೈನಲಿ ನೋಡ್ತಾ ಇದ್ದೀರಾ, ಮೈಸೂರಿಗೆ ಎಂಟರ್ ಆದ್ವಿ. ಸೊ ಮೈಸೂರು ಎಂಟ್ರೆನ್ಸ್ ಇದು.
ನಾವು ಹೋಗ್ತಾ ಇರೋ ಲೊಕೇಶನ್ ಆ್ಯಕ್ಚುಲಿ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ. ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ, ಬಟ್ ನನಗೆ ಏನೋ ಕ್ರೌಡ್ ಇಲ್ಲ ಅಂತ ಅನ್ನಿಸ್ತು. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ಒಳ್ಳೆ ಕ್ರೌಡ್ ಇದೆ. SKDRDP, ವಾಟ್ ಇಸ್ ದಿಸ್? ಯಾವುದು ಕ್ವಾರ್ಟರ್ಸ್ ಇರಬೇಕು, ಸಮ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ವಾರ್ಟರ್ಸ್. ಲೆಟ್ ಅಸ್ ಸಿ. ಈ ಫೋರ್ ವೇ ಏನು ಆಗ್ತಾ ಇದೆಯಲ್ಲ ಬ್ಯಾಂಗ್ಳೂರು ಟು ಮೈಸೂರು, ಎಂಟೈರ್ ನಿಮಗೆ ಆ ನಾಯಂಡಹಳ್ಳಿಯಿಂದ ಹಿಡಿದು ಮೈಸೂರು ಎಂಟರ್ ಆಗೋ ಗಂಟ ನಿಮಗೆ ಫುಲ್ ಆ್ಯಂಡ್ ಫುಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಸೊ ರೋಡ್ಗಳು ಇದೇ ಥರ ಇದೆ ನೋಡಿ ನೋಡಿ, ಹಿಂಗೆ ಪೋರ್ಟ್ಹೋಲ್ಸು ಅಪ್ ಡೌನ್ಸು, ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗಲೇಬೇಕು. ಕಂಪ್ಲೀಟ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಆಗೋ ಕಡೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಸೊ ಇದು ನೀವೇನು ರೋಡ್ಸ್ ಆಗ್ತಾ ಇದೆಯಲ್ಲ, ಸೊ ಈ ಕಂಪ್ಲೀಟಾಗಿ ಈ ಪೋರ್ಷನ್ಸ್ ಎಲ್ಲ ನೋಡ್ಬೋದು, ರೋಡ್ಸ್ ಕೂಡ ಆಗ್ತಿದೆ. ಎಸ್, ಎಂಟರ್ ಆದ್ವಿ ಮೈಸೂರು ಮಲ್ಲಿಗೆ. ಯಾರೇ ಆಗಲಿ ಈ ಬ್ರಿಡ್ಜ್ ಏನಿದೆಯಲ್ಲ, ಏನು ಗಾಡಿ ಓಡಿಸ, ನಮ್ಮನ್ನು ಹೋಗಿದ್ರೆ ಅದ್ರ ಒಳಗಡೆ ಹೋಗ್ಬಿಡ್ಬೋದಾಗಿತ್ತು ಲೋಫರ್ ನನ್ನ ಮಗ. ಸಾರಿ ಗಾಯ್ಸ್, ಬೈದಿದ್ದಕ್ಕೆ ಏನು ಗೌರಿ, ನಿಂಗೆ ಬೈತಾನೆ ಅನ್ಕೋಬೇಡಿ. ಆ್ಯಕ್ಚುಲಿ ಐ ನೀಡ್ ಟು ಟೇಕ್ ಲೆಫ್ಟ್ ಐ ಥಿಂಕ್, ಐ ಎಮ್ ನಾಟ್ ಶೋರ್ ಅಬೌಟ್ ದಟ್. ಎಸ್, ಲೆಟ್ ಮಿ ಚೆಕ್ ಒನ್ಸ್, ನೋಡೋಣ. ನನಗೆ ಯಾಕೋ ಲೊಕೇಶನ್ ಮೇಲೆ ಡೌಟ್ ಆಗ್ತಿದೆ. ವೈ ಡೋಂಟ್ ವಿ ಟೇಕ್ ದಿಸ್ ರೂಟ್? ಎಸ್, ಓ ಬಾಗುರು. ಏನು ಗುರು ರೆಡಿ, ಯಾಕೆ ಆಯ್ತಾ ಇದ್ದಾರೆ? ಓ ಮೈ ಗಾಡ್, ಝೂ ಪ್ಯಾಲೇಸು ಮತ್ತು ಹಿಲ್ಸು. ಸೊ ಎಂಟರ್ ಆಗೋ ದಾರಿ ಇದು, ಎಂಟರ್ ಆದ್ವಿ. ಓಕೆ, ಇಟ್ ಇಸ್ ಶೋಯಿಂಗ್ ಲೈಕ್ ಐ ನೀಡ್ ಟು ಟೇಕ್ ಎ ಲೆಫ್ಟ್ 800 meters, ನೆಕ್ಸ್ಟ್ 800 meters. showing me to take a left.
ಮೈಸೂರು ಮೈಸೂರು ಅಂತ ಹೇಳ್ತಿರಲ್ಲ ನೋಡಿ, ರೋಡ್ ಏನು ಕ್ಲೀನ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಇದನ್ನ ಒಂದು ರೋಡ್ನ ತೋರಿಸಿ ನೋಡೋಣ ಎಷ್ಟು ಕ್ಲೀನ್ ಆಗಿರೋದು. ಚಾನ್ಸೇ ಇಲ್ಲ ಬಾಸ್, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಮೈಸೂರವರು. ಅದಕ್ಕೆ ಪ್ರತಿ ವರ್ಷ ಕ್ಲೀನ್ ಸಿಟಿ ಅಂತ ಹೆಸರು ತಗೊಳ್ಳೋರು ಇವರು. ಅಲ್ಲೇ ಏನೇ ಕೆಡಿಸ್ಕೊಳ್ಳಲ್ಲ ಗೊತ್ತು, ನೀನು ಹೆಂಗಾದ್ರೂ ಹೋಗು, ನನಗೆ ಗೊತ್ತು. ಐ ನೋ ಔಟು ಗೋ. ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಎಂಟರ್ ಆಗಬೇಕಂದ್ರೆ ಇದು ವೆಲ್ಕಮ್ ಆರ್ಚ್ ನೀವು ನೋಡ್ತಾ ಇದ್ದೀರಾ. ಸೊ ಯು ಕ್ಯಾನ್ ಸಿ ಓಕೆ ಬಡೀಶ್. ಲಾಸ್ಟ್ ಟೈಮ್ ಬಂದಾಗ ನಾನು ಈ ಅಂಗಡಿಯಲ್ಲಿ ಟೀ ಕುಡಿದೆ ಬಸ್, ಅದೇ ಅಂಗಡಿಯಲ್ಲಿ ನಾನು ಟೀ ಕುಡಿದಿದ್ದು. ಗೇಟ್ ಇದೆ, ಮೇ ಬಿ ಗೇಟ್ನ ಕ್ಲೋಸ್ ಮಾಡ್ಬೋದು ಅನ್ಕೊತೀನಿ ಆ ನೈಟ್ ಟೈಮ್ಸು. ಹೂ ಹೂ ಕ್ರೇಜಿ ಕ್ರೇಜಿ ಕ್ರೇಜಿ. ಈಗ ಏನು ನೋಡ್ತಿರಲ್ಲ, ಸೊ ಇದು ಫುಲ್ ಹಿಲ್ ಮೇಲೆ ರೈಡ್ ಮಾಡಬೇಕಾಗಿರುವಂಥ ರೋಡ್ಗಳು, ಫುಲ್ ಘಾಟ್ ಸೆಕ್ಷನ್ಸ್. ವೇ ಟು ವೆಹಿಕಲ್ಸ್ ಪಾರ್ಕಿಂಗ್, ಎಸ್. ಸರ್ ಇದು ಗಾಡಿ ಪೂಜೆ ಮಾಡಿಸ್ಬೇಕಾಗಿತ್ತು ಇಲ್ಲಿ, ಅಲ್ಲಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗಿ ಟಿಕೆಟ್ ತಗೊಂಡ್ಬರ್ಬೇಕಾ? ಅಲ್ಲೋಗಿ ಟಿಕೆಟ್ ತಂದರೆ ಅಲೋ ಮಾಡ್ತಾರಲ್ಲ? ಅದೇ ಅದೇ ಓಟ್ ತಂದರೆ ಬಿಡ್ತೀರಲ್ಲ. ಥ್ಯಾಂಕ್ಸ್ ಅಣ್ಣ. ಮಾಡಿದ್ದೀನಿ ಈಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀನಿ ಅಂದರೆ ಚನ್ನಪಟ್ಟಣ. ಯಾ ಚನ್ನಪಟ್ಟಣ, ಚನ್ನಪಟ್ಟಣನ ಮೇ ಬಿ ಇರ್ಬೋದು ಏನೋ ನನಗೂ, ಯಾಕಂದರೆ ನಾನು ಆಡ್ ಹಾಕ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದೀನಿ. ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಇದೀನಿ ನಾನು. ಆದರೆ ನನ್ನ ಕೆಲಸ ಚನ್ನಪಟ್ಟಣದಲ್ಲಿ ಇದ್ದೀನಿ ನಾನು, ಇನ್ನೂ ರಾಮನಗರಕ್ಕೆ ಹೋಗಿಲ್ಲ. ಓಕೆ ಗೈಸ್, ಇಷ್ಟೇ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ಕೊತೀನಿ. ಇವತ್ತು ಯಾವುದು ಡ್ರೋನ್ ಶಾಟ್ಸ್ ಎಲ್ಲ ತೊಗೊಳೋಕ್ಕಾಗಲಿಲ್ಲ, ಡ್ರೋನ್ ತೊಗೊಂಡೋಗಿರಲಿಲ್ಲ. ಫಸ್ಟ್ ಆಫ್ ಆಲು ಕ್ಲೈಮೇಟು ಸಿಕ್ಕಾಪಟ್ಟೆ ಚಿಲ್ಲಿರೋದ್ರಿಂದ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲಿಲ್ಲ. ಸಿ
see you in the next video. Until then, signing off, Nimma Piniya Traveler.